हेलो फ्रेंड्स, नमस्कार एल्लार्गू, वेलकम बैक टू सखी सुलक्षण यूट्यूब चैनल। इवत्तु शेंगा चटनी पुड़ी अदरलू अम्मना कई रुचि शेंगा चटनी पुड़ी हेग माड़ोदु अंता तिळिसिकोड्ता इदीनि, नोड्कोंडु बन्नी। मोदलु 250 ग्राम हुरिदु सिप्पे तेगेद कडले बीज अंद्रे शेंगा काळन्न तगोळ्ळि। नंतर अदन्न मिक्सर्नल्लि तरितरियागि पौडर् माडि इट्कोळ्ळि। ನಂತರ ಜೀರಿಗೆ 2 ಸ್ಪೂನ್ ತಗೊಳ್ಳಿ, ಅದನ್ನು ಕೂಡ ಸಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ। 4 ಟೀ ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೀ ಸ್ಪೂನ್ ಸಕ್ಕರೆ ಪುಡಿ, ಬೆಳ್ಳುಳ್ಳಿ 2 ಸಿಪ್ಪೆ ತೆಗೆದು ಇಟ್ಕೊಳ್ಳಿ, ಕೊತ್ತಂಬರಿ 1 ಹಿಡಿ, ಕರಿಬೇವು 1 ಹಿಡಿ। ನೆಕ್ಸ್ಟ್ ಒಂದು ಕಡಾಯಿಯಲ್ಲಿ 2 ಸ್ಪೂನ್ ಎಣ್ಣೆ ಕಾಯೋದಕ್ಕೆ ಇಡಿ। ಅದಕ್ಕೆ ಸ್ವಲ್ಪ ಸಾಸಿವೆ, ಇಂಗು ಸೇರಿಸಿ ನಂತರ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ। ಅದರಲ್ಲಿರೋ ಹಸಿ ಅಂಶ ಹೋಗುವವರೆಗೂ ಚೆನ್ನಾಗಿ ಹುರಿಯಿರಿ। ನಂತರ ಸ್ಟೋವ್ ಆಫ್ ಮಾಡಿ ಅದನ್ನ ತಣ್ಣಗಾಗೋದಕ್ಕೆ ಇಟ್ಬಿಡಿ। ನೆಕ್ಸ್ಟ್ ಪುಡಿ ಮಾಡಿದ ಶೇಂಗಾ ಪುಡಿಗೆ ಸಕ್ಕರೆ ಪುಡಿ ಹಾಕಿ ಅದಕ್ಕೆ ಜೀರಿಗೆ ಪುಡಿಯನ್ನ ಸೇರಿಸಿ। ನೆಕ್ಸ್ಟ್ ಅಚ್ಚಕಾರದ ಪುಡಿ ಹಾಕಿ, ನಾನು ಇಲ್ಲಿ 4 ಟೀ ಸ್ಪೂನ್ ಅಚ್ಚಕಾರವನ್ನ ಹಾಕಿದಿನಿ। ನಂತರ ಅದಕ್ಕೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೆ ಮಾಡಿ ಇಟ್ಕೊಂಡಿರೋ ಒಗ್ಗರಣೆಯನ್ನ ಎಣ್ಣೆ ಸಹಿತ ಸೇರಿಸಿ ಚೆನ್ನಾಗಿ ಕೈಯಿಂದ ಕಲಸಿ। ಹೀಗೆ ಕೈಯಿಂದ ಕಲಿಸೋದ್ರಿಂದ ಚಟ್ನಿ ಪುಡಿಯ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್। ನಂತರ ಇದಕ್ಕೆನೇ ಬೆಳ್ಳುಳ್ಳಿಯನ್ನ ತಗೊಂಡು ಅದನ್ನ ಕುಟ್ಟು ಕಲ್ಲಲ್ಲಿ ಸಣ್ಣಗೆ ಜಜ್ಜಿ, ಇದಕ್ಕೆನೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಸಣ್ಣಗೆ ಜಜ್ಜಿ। ಈ ಚಟ್ನಿ ಪುಡಿಗೆ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಸೇರಿಸಿ ಇನ್ನೊಂದು ಸಲ ನೀಟಾಗಿ ಕಲಸಿದ್ರೆ ರುಚಿ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ। ಸಾಮಾನ್ಯವಾಗಿ ಮಕ್ಕಳು ಸೊಪ್ಪು ತರಕಾರಿ ತಿನ್ನದೇ ಇದ್ದಾಗ ಈ ತರದ ಚಟ್ನಿ ಮಾಡಿ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್। ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ। ಹೊಸದಾಗಿ ನೋಡೋರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್। ಥ್ಯಾಂಕ್ ಯು।